ಸದಲ್ಗಾ ಪಟ್ಟಣದಲ್ಲಿ ಸಂಜೀವ್ ಕಾಂಬ್ಳೆ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಅಂತ್ಯ. ಜ್ಯೂಸ್ ಕುಡಿಯುವುದರ ಮುಖಾಂತರ ಉಪವಾಸ ಸತ್ಯಾಗ್ರಹ ಮುಕ್ತಾಯಗೊಳಿಸಿದರು. ಸದಲ್ಗಾ ಪಟ್ಟಣದ ಸಂಜೀವ್ ಕಾಂಬ್ಳೆ ಅವರು ಅಧಿಕಾರಿಗಳಿಂದ ಜ್ಯೂಸ್ ಕುಡಿಯುವ ಮುಖಾಂತರ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಸದಲ್ಗಾ ಪಟ್ಟಣದಲ್ಲಿ ಕಳೆದ ದಿನದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು ಇಲ್ಲದಿರುವುದನ್ನು ಖಂಡಿಸಿ ಸಂಜೀವ್ ಕಾಂಬ್ಳೆ ಅವರು 15 ಡಿಸೆಂಬರ್ ಅಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಅದಕ್ಕೆ ಸಂಬಂಧಿಸಿದಂತೆ ಎಡಿಎಚ್ಒ ಎಸ್ಎಸ್ ಗಡದ್, ಟಿಎಚ್ಒ ವಿಠಲ್ ಸಿಂಧೆ ಇವರು ಸಂಜೀವ್ ಕಾಂಬ್ಳೆ ಇವರ ತಂಡದ ಸಮಸ್ಯೆಯನ್ನು ಆಲಿಸಿ ವೈದ್ಯಾಧಿಕಾರಿಗಳನ್ನು ನೀಡುವುದಾಗಿ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಲಾಗುವುದು. ಸದ್ಯಕ್ಕೆ ಸೋಮವಾರ, ಮಂಗಳವಾರ ಮತ್ತು ಬುಧವಾರ ತಾತ್ಕಾಲಿಕ ಎಂಬಿಬಿಎಸ್ ವೈದ್ಯರಾದ ಮಂಜುನಾಥ್ ಬಸನೆ ಇವರಿಗೆ 3 ದಿನಗಳ ಕಾಲ ನೇಮಕ ಮಾಡಲಾಗಿದೆ ಮತ್ತು ಡಾಕ್ಟರ್ ಯಶೀದ್ ಬಬಲಿ ಇವರಿಗೆ ಗುರುವಾರ, ಶುಕ್ರವಾರ ಮತ್ತು ಶನಿವಾರ 3 ದಿನಗಳ ಆದೇಶ ಪ್ರತಿಯೊಂದಿಗೆ ನೇಮಕ ಮಾಡಿದರು. ಈ ಸಮಯದಲ್ಲಿ ಎಡಿಎಚ್ಒ ಎಸ್ಎಸ್ ಗಡದ್ ಇವರು ಮಾತನಾಡಿ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಂಜುನಾಥ್ ಅವರಿಗೆ ನೇಮಕ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಖಾಯಂ ವೈದ್ಯರನ್ನು ನೇಮಕ ಮಾಡುವುದಾಗಿ ತಿಳಿಸಿದರು. ಆರೋಗ್ಯ ಕೇಂದ್ರ ಸದಲ್ಗಾದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಂತ ಸಾರ್ವಜನಿಕರ ಎಲ್ಲ ಹಿತಾಸಕ್ತಿಯಿಂದ ಸಂಜೀವ್ ಕಾಂಬ್ಳೆ ಅವರು ಉಪವಾಸ ಸತ್ಯಾಗ್ರಹವನ್ನು ಒಬ್ಬ ವೈದ್ಯಾಧಿಕಾರಿಗಳು ಪರ್ಮನೆಂಟ್ ವೈದ್ಯಾಧಿಕಾರಿಗಳನ್ನು ಇಲ್ಲಿ ಹಾಕಬೇಕು ಅಂತೇಳಿ ಒಂದು ಇದರ ಮೇಲೆ ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ರು. ಇಲ್ಲಿ ಅವರ ಜೊತೆಗೆ ನಿನ್ನೆ ಹಾಗೂ ಇವತ್ತಿನವರೆಗೂ ಚರ್ಚೆ ಮಾಡಿದಾಗ, ನಾವು ಮೇಲಧಿಕಾರಿಗಳಿಂದ ಎಲ್ಲ ವಿಷಯವನ್ನು ಅವ್ರ ಜೊತೆ ಚರ್ಚೆ ಮಾಡಿದಾಗ, ತಾಲೂಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಸಿಂಧೆ ಸರು ನಾವು ಕೂಡಿ ಒಂದು ನಿಶ್ಚಯಕ್ಕೆ ಬಂದ್ವಿ. ಮೇಲಧಿಕಾರಿಗಳ ಜೊತೆ ಚರ್ಚಿಸಿದ ಮೇಲೆ ಪಟ್ಟಣಕುಡಿಯಲ್ಲಿ ಇದ್ದಂಥ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹಾಗೂ ಇಲ್ಲಿದ್ದಂಥ ಆಯುರ್ವೇದ ಆರ್ಐಬಿಎಸ್ ಕೆ ಟೀಮ್ದಲ್ಲಿ ಆಲ್ರೆಡಿ ಇದ್ದಂಥ ವೈದ್ಯಾಧಿಕಾರಿಗಳನ್ನು ಇಲ್ಲಿ 3 ದಿವಸ ಅವ್ರನ್ನ ಹಾಗೂ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಪಟ್ಟಣಕುಡಿಯಿಂದ ಇಲ್ಲಿ 3 ದಿವಸ ಸೋಮವಾರ, ಮಂಗಳವಾರ, ಬುಧವಾರ ಕಾರ್ಯನಿರ್ವಹಿಸಲು ಆದೇಶ ಮಾಡಿದೆ. ಆ ಪ್ರಕಾರ ತಮ್ಮ ಎಲ್ಲ ಸಮ್ಮುಖದಲ್ಲೂ ನಾನು ಅವರಿಗೆ ಆರ್ಡರ್ ಆಗಿದ್ದಂಥ ಕಾಗದ ಪತ್ರನೂ ನಿಮ್ಗೆ ನೀಡಿದ್ದೀನಿ. ಅದಕ್ಕೆ ಬಂದಂಥ ವೈದ್ಯಾಧಿಕಾರಿಗಳ ಜೊತೆ ಒಂದು ಎಲ್ಲರೂ ಒಂದು ಅವರ ನಿಮ್ಮೆಲ್ಲರ ಸಹಕಾರನೂ ಅವ್ರಿಗೆ ಕೊಡ್ರಿ. ಬಂದಂಥ ವೈದ್ಯಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸಲು ಅನುಕೂಲನೂ ಮಾಡಿಕೊಡ್ರಿ. ಮುಂದೆ ಈಗ ನಡೆದಿದ್ದಂಥ ರಿಕ್ರೂಟ್ಮೆಂಟ್ದಲ್ಲಿ ನೀವು ಇಟ್ಟಂಥ ಮನವಿ ಬೇಡಿಕೆ ನಾವು ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡುತ್ತೇವೆ. ನಮ್ಮ ಕಚೇರಿಯಿಂದ ಆದಷ್ಟು ಬೇಗನೆ ಇಲ್ಲಿ ಒಬ್ಬರು ವೈದ್ಯಾಧಿಕಾರಿ ಪರ್ಮನೆಂಟ್ ವೈದ್ಯಾಧಿಕಾರಿಗಳನ್ನು ನೇಮಿಸಲು ನಾನು ಮುಂದಿನ ನಮ್ಮ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡಿ ಕಾರ್ಯ ಆಗುವಂಗೆ ಅವರಿಗೆ ಶಿಫಾರಸು ಸೂಚನೆ ಮೇಲೆ ತಿಳಿಸ್ತೀನಿ. ಅವರಿಗೆ ಆದಷ್ಟು ಬೇಗನೆ ಇಲ್ಲೊಬ್ಬರು ಪರ್ಮನೆಂಟ್ ಡಾಕ್ಟ್ರೆ, ಯಾಕಂತ ಇದು ಒಂದು ಸದಲ್ಗಾ ಪಟ್ಟಣ ಬಹಳ ಜನಸಂಖ್ಯೆ ಉಳ್ಳಂಥ ಊರು, ಇಲ್ಲೊಬ್ಬರು ಎಸೆನ್ಷಿಯಲ್ ಡಾಕ್ಟರ್ ಬೇಕೇ ಫುಲ್ ಟೈಮ್ದಲ್ಲಿ. ಯಾಕಂದರೆ ಆ ವಿಷಯದಾಗ ನಾನು ನಮ್ಮ ಆಫೀಸ್ದಿಂದ ಯಾವ ಥರ ಶಿಫಾರಸು ಮಾಡಬೇಕೋ ಆ ಥರ ಶಿಫಾರಸು ಮಾಡ್ತೀನಿ. ಅದಕ್ಕೆ ನಮ್ಮ ಸಿಂಧೆ ಡಾಕ್ಟ್ರೂ ಒಂದು ಶಿಫಾರಸು ಕೊಡಲಿ ಅವರು, ಅಲ್ಲಿದ್ದನೂ ಅವರೊಂದು ತಾಲೂಕು ಆಫೀಸ್ದಿಂದ ಕೊಟ್ಟಂಥ ಒಂದು ಲೆಟ್ರು, ನಮ್ಮದೊಂದು ಲೆಟ್ರು, ನಿಮ್ಮದೊಂದು ಮನವಿ ಲೆಟ್ರು ಎಲ್ಲನೂ ಹಚ್ಚಿ ನಮ್ಮ ಮೇಲಧಿಕಾರಿಗಳಿಗೆ ಕಳಿಸಿ ಈ ಮುಂದಿನ ದಿನಗಳಲ್ಲಿ ಒಬ್ಬರು ಪರ್ಮನೆಂಟ್ ಡಾಕ್ಟರ್ ಬರಲಿ ಅಂತ ನಾವು ಒಂದು ಬೇಡಿಕೆಯನ್ನಿಟ್ಟು ಈ ಎಲ್ಲ ನಮ್ಮ ಸಮಸ್ತ ಸದಲ್ಗಾ ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಈ ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿಗೆ ಮೊಟಕುಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಎಲ್ಲರೂ ಮುಂದೆ ಬರುವಂಥ ದಿನಗಳಲ್ಲಿ ಒಬ್ಬರು ಪರ್ಮನೆಂಟ್ ಡಾಕ್ಟರ್ ಬರಲಿ ಅಂತ ನಾವು ಒಂದು ವಿಚಾರ ಇಟ್ಕೊಂಡು ಇದ್ದಂಥ ಈಗ ಬಂದಂಥ ಮಂಜುನಾಥ್ ಡಾಕ್ಟರ್ ಅವ್ರಿಗೂ ಎಲ್ಲರೂ ಸಹಕಾರ ಕೊಡ್ರಿ ಅಂತ ಹೇಳಿ ಸಂಜೀವ್ ಕಾಂಬ್ಳೆ ಇವರು ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿ ಅವರ ಉಪವಾಸ ಜ್ಯೂಸ್ ಕುಡಿಯುವ ಮುಖಾಂತರ ಅಂತ್ಯಗೊಳಿಸಿದರು. ಈಗ ಆರ್ಡರ್ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಆರ್ಡರ್ ತಗೊಂಬಂದರು, ಮತ್ತು ಅದರ ಲೇಡಿ ಡಾಕ್ಟರ್ ಬಿ ಅವರೊಂದು 3 ದಿವಸ ಮತ್ತು ಅವರೊಂದು 3 ದಿವಸ ಎರಡು ಆರ್ಡರ್ ಈಗ ಮಾಡಿ ಹೇಳಿದರು. ಅದಕ್ಕೆ ನಮ್ಮ ಬೇಡಿಕೆ ಏನಿತ್ತಲ್ಲ ಅದಕ್ಕೆ ಒರಿಸಿದರು. ಅದಕ್ಕೆ ನಾವು ಅವರಿಗೆ ಸದಲ್ಗ ಸಾರ್ವಜನಿಕರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಮತ್ತು ಡಾಕ್ಟರ್ನವ್ರಿಗೆ ನಾವು ಫುಲ್ ನಾವು ಸದಲ್ಗ ಸಾರ್ವಜನಿಕ ಸಹಕಾರ ಫುಲ್ ಕೊಡ್ತೇವೆ. ಅದಕ್ಕೇನು ಡೋಂಟ್ ವರಿ, ಯಾಕೆ ನಾವು ಸದಲ್ಗ ಅವ್ರೇನೋ ಸ್ವಲ್ಪ ಏನು ಇದಾದ ಮಿಸ್ಟೇಕ್ ಮಾಡ್ಕೊಂಡರು ಆ ರೀತಿ ಏನಿರೋದಿಲ್ಲ. ಯಾಕೆ ಡಾಕ್ಟರ್ ನಾವು ಸದಾ ಅವ್ರದ್ದು ಏನಂತ ಇರ್ತೇವೆ ನಾವು ಅವ್ರು ಮುಂದುವರ್ಸ್ಕೊಂಡು ಹೋಗಲಿ.
ಈ ಸಮಯದಲ್ಲಿ ಉಪ ತಹಸೀಲ್ದಾರರಾದ ಪಿಬಿ ಶಿಲ್ವಂತ್, ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ವೈ ಬಿಳಗಿ, ಕಂದಾಯ ಅಧಿಕಾರಿಗಳಾದ ಆರ್ಐ ನಾಯಿಕ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಎಂಎ ನಗರ್ಲೆ, ನೇತ್ರಾಧಿಕಾರಿಗಳಾದ ಪ್ರೀತಿ ಶಿಂದೆ, ಅತಿಕ್ರಾಂತ್ ಪಾಟೀಲ್, ಬಸವರಾಜ್ ಹನಬರ್, ಪ್ರಕಾಶ್ ಡೋನ್ವಾಡೆ, ಶಶಿಕಾಂತ್ ಭೋಗ್ಲೆ, ರಾವ್ಸಾಬ್ ಮೇಲಾಳೆ, ಪಂಕಜ್ ಗಸ್ತೆ, ವಿಕಾಸ್ ಹೆಗ್ರೆ, ಅನಿಲ್ ಚಿತ್ತಳೆ ಹಾಗೂ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು.